ಸ್ವಾಗತ. ನಾನು ಆಶಾ. ದಲಿತ ವಿದ್ಯಾರ್ಥಿ ಪರಿಷತ್ ಇಂಡಿ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಹಂಜಗಿ ಹಾಗೂ ನಿಂಬಾಳ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬರದೇ ಇರುವ ಕಾರಣಕ್ಕಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುವುದರಿಂದ ಬಸ್ ತಡೆದು ಹಂಜಗಿ ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ವರೆಗೆ 200 ವಿದ್ಯಾರ್ಥಿಗಳು ನಡೆಯುವ ಮೂಲಕ ಬಸ್ ಡಿಪ್ಪೋವರೆಗೆ ಪ್ರತಿಭಟನೆ ಮಾಡಿ ಬಸ್ ಡಿಪ್ಪೋ ಮ್ಯಾನೇಜರ್ಗೆ ಮನವಿ ಕೊಡಲಾಯಿತು. ಇನ್ನು ಈ ವೇಳೆಯಲ್ಲಿ ಡಿವಿಪಿ ಅಧ್ಯಕ್ಷರು ವಿನೋದ್ ಕಾಳೆ, ರಾಮ ಕಾಂಬಳೆ, ಜೆಡಿಎಸ್ ಮುಖಂಡರು ಬಿಡಿ ಪಾಟೀಲ್, ಸೋಮು ಅಂಚುಟಗಿ, ಸೊಹೇಲ್ ಕುಣಬಿ, ತೌಶಿಫ್ ಕರೋಶಿ, ಸಾಗರ್ ಕಟ್ಟಿಮನಿ, ಕಾಶಿಂ ವಾಲಿಕಾರ, ಅಫ್ರಾನ ಬಿರಾದರ್, ಪೂಜಾ ರಾಠೋಡ್, ವೈಷ್ಣವಿ ಕಮಲಾಕರ್, ಪ್ರೀತಿ ಬಗಲಿ ಹಾಗೂ ವಿದ್ಯಾರ್ಥಿಗಳ ಸಮೂಹ ಉಪಸ್ಥಿತರಿದ್ದರು. ಪೊಲೀಸ್ ಅಧಿಕಾರಿಗಳು ಕೂಡ ಬಂದಾರೆ ಇಂಟೆಲಿಜೆನ್ಸ್ ಮುಖಾಂತರ, ಅದು ಕೂಡ ಇವತ್ತು ಸಾರಿಗೆ ಸಚಿವರಿಗೆ ಮನೆ ಹೋಗ್ಯದ. ದಯವಿಟ್ಟು ನಾನು ಈ ರೀತಿ ಆಗಲಾರ್ದೆ ನನ್ನ ವಿದ್ಯಾರ್ಥಿಗಳಿಗೆ ನೋವು ಕೊಡಲಾರ್ದೆ ಸರಿಯಾಗಿರ್ತಕ್ಕಂಥ ಬಸ್ಸನ್ನು ಓಡಿಸಬೇಕು ಎತ್ತಿಕೊಂಡು ನಾನು ಇಲ್ಲಿ ಅನೇಕ ನಮ್ಮ ರಕ್ಷಣಾ ವೇದಿಕೆ ಮುಖಂಡರಿದ್ದಾರೆ, ನಮ್ಮ ರಿಯಾಜ್ ಅವರಿದ್ದಾರೆ, ನಮ್ಮ ಡಾಕ್ಟರ್ ಉಮೆನ್ಸ್ ರಾಜ್ಯ ಅಧ್ಯಕ್ಷ ಇದ್ದಾರೆ, ನಮ್ಮ ಉಮೇಶ್ ಮಾಜಿ ರಾಠೋಡ್ ಉಮೇಶ್ ರಾಠೋಡ್ ಇದ್ದಾರೆ, ನಮ್ಮ ಠಾಕೂರ್ ಇದ್ದಾರೆ, ಇಸ್ಮಾಯಿಲ್ ಪಾಂಡವ್ ಇದ್ದಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.